फ्रेंड्स, वेलकम बैक टू माय चैनल निकिता प्रियास इजी इंग्लिश एंड आई एम योर फ्रेंड निकिता प्रिया एंड आई एम हियर टू हेल्प यू लर्न इंग्लिश। फ्रेंड्स, इवत्तिन वीडियो नम कॉन्वर्सेशन क्लास ना पार्ट 10 नोड़ी एस्ट बेग 10 पार्ट्स रीच आगिबिटवे अल्वा। सो इन्नू मुंदे इन्नू पार्ट्स अदावे अदन्नु कलियोण, हिंदिंदु कलियोण, इवत्तिंदु कलियोण। ईग इदर हिंदिंदु 1 टू 9 पार्ट माडिद्नल्ल, नीवु नोडिल्ल आद्रे अदर लिंक ना डिस्क्रिप्शन बॉक्स अल्लि कोट्टिर्तीनि, नी प्लीज होगि अदन्न चेक माडि। ओके, नीवु इदन्न कलिता इद्दीरा, प्राक्टिस माड्तीरा अन्नो इदे होप इंद ईग ई पार्ट 10 ना कॉन्वर्सेशन क्लास ना स्टार्ट माडण बन्नि। नीवु ई पिक्चर नोडिद्दीरा? Have you seen this movie? Have you seen this movie? Now it's your turn. Neevu ee picture modle nodidra athwa neevu ee chitra modle nodidra? Have you seen this movie before? Have you seen this movie before? Now it's your turn. Neevu heli. नानु ई पिक्चर नोडिदीनि। ऐ हाव् सीन् दिस् मूवि। ऐ हाव् सीन् दिस् मूवि। ईग नीवु हेळि। नानु ई पिक्चर नोडिल्ल। ऐ हावेंट् सीन् दिस् मूवि। ऐ हावेंट् सीन् दिस् मूवि। ईग नीवु हेळि। ಇನ್ನು ನಾನು ಈ ಪಿಕ್ಚರ್ ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ದಿಸ್ ಮೂವಿ ಎಟ್. ಐ ಹ್ಯಾವೆಂಟ್ ಸೀನ್ ದಿಸ್ ಮೂವಿ ಎಟ್. ಈಗ ನೀವು ಹೇಳಿ. ನೀವು ಈ ಪಿಕ್ಚರ್ ಎಷ್ಟು ಸಲ ನೋಡಿದ್ದೀರಾ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಸೀನ್ ದಿಸ್ ಮೂವಿ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಸೀನ್ ದಿಸ್ ಮೂವಿ? ಈಗ ನೀವು ಹೇಳಿ. ನಾನು ಈ ಪಿಕ್ಚರ್ ಮೂರು ಸಲ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ದಿಸ್ ಮೂವಿ 3 ಟೈಮ್ಸ್. ಐ ಹ್ಯಾವ್ ಸೀನ್ ದಿಸ್ ಮೂವಿ 3 ಟೈಮ್ಸ್. ಈಗ ನೀವು ಹೇಳಿ. ನಾನು ಇದನ್ನು ಇನ್ನೂ ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ಇಟ್ ಯೆಟ್. ಐ ಹ್ಯಾವೆಂಟ್ ಸೀನ್ ಇಟ್ ಯೆಟ್. ಈಗ ನಿಮ್ಮ ಸರದಿ. ಒಂದು ವಾರದಿಂದ ನಾನು ನಿಮ್ಮನ್ನು ನೋಡಿಲ್ಲ ಅಥವಾ ಹೋದ ವಾರದಿಂದ ನಾನು ನಿಮ್ಮನ್ನು ನೋಡಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವೆಂಟ್ ಸೀನ್ ಯು ಸಿನ್ಸ್ ಲಾಸ್ಟ್ ವೀಕ್. ಐ ಹ್ಯಾವೆಂಟ್ ಸೀನ್ ಯು ಸಿನ್ಸ್ ಲಾಸ್ಟ್ ವೀಕ್. ಈಗ ನೀವು ಹೇಳಿ. ನಾನು ನಿಮ್ಮನ್ನು ಬಹಳ ಸಮಯದಿಂದ ನೋಡಿಲ್ಲ. I haven't seen you in a long time. I haven't seen you in a long time. ಈಗ ನೀವು ಹೇಳಿ. ಕಳೆದ ಮೂರು ದಿನಗಳಿಂದ ನಾನು ನಿಮ್ಮನ್ನು ನೋಡಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವೆಂಟ್ ಸೀನ್ ಯು ಫಾರ್ ದ ಲಾಸ್ಟ್ 3 ಡೇಸ್. ಐ ಹ್ಯಾವೆಂಟ್ ಸೀನ್ ಯು ಫಾರ್ ದ ಲಾಸ್ಟ್ 3 ಡೇಸ್. ನೀವು ಹೇಳಿ. ನಾನು ಮೊದಲು ನಿಮ್ಮನ್ನು ಇಲ್ಲಿ ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ಯು ಹಿಯರ್ ಬಿಫೋರ್. ಐ ಹ್ಯಾವೆಂಟ್ ಸೀನ್ ಯು ಹಿಯರ್ ಬಿಫೋರ್. ಈಗ ನೀವು ಹೇಳಿ. ನೀವು ಎಂದಾದರೂ ಜಪಾನಿಗೆ ಹೋಗಿದ್ದೀರಾ ಅಥವಾ ನೀವು ಯಾವತ್ತಾದರೂ ಜಪಾನ್ಗೆ ಹೋಗಿದ್ದೀರಾ? ಇದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಎವರ್ ಬೀನ್ ಟು ಜಪಾನ್. ಹ್ಯಾವ್ ಯು ಎವರ್ ಬೀನ್ ಟು ಜಪಾನ್. ಈಗ ನೀವು ಹೇಳಿ. ಹೌದು, ನಾನು ಜಪಾನ್ಗೆ ಹೋಗಿದ್ದೀನಿ. ಯೆಸ್, ಐ ಹ್ಯಾವ್ ಬೀನ್ ಟು ಜಪಾನ್. ಯೆಸ್, ಐ ಹ್ಯಾವ್ ಬೀನ್ ಟು ಜಪಾನ್. ಹೇಳಿ. ಇಲ್ಲ, ನಾನು ಯಾವತ್ತೂ ಜಪಾನಿಗೆ ಹೋಗಿಲ್ಲ. ನೋ, ಐ ಹ್ಯಾವ್ ನೆವರ್ ಬೀನ್ ಟು ಜಪಾನ್. ನೋ, ಐ ಹ್ಯಾವ್ ನೆವರ್ ಬೀನ್ ಟು ಜಪಾನ್. ಈಗ ನೀವು ಹೇಳಿ. ನೀವು ಯಾವಾಗಲಾದರೂ ಅವನ ಬಗ್ಗೆ ಕೇಳಿದ್ದೀರಾ? ಇದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಎವರ್ ಹರ್ಡ್ ಆಫ್ ಹಿಮ್. ಹ್ಯಾವ್ ಯು ಎವರ್ ಹರ್ಡ್ ಆಫ್ ಹಿಮ್. ನೀವು ಹೇಳಿ. ಅಥವಾ ಇದನ್ನು ಹೀಗೂ ಹೇಳ್ಬೋದು, ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ಹಿಮ್. ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ಹಿಮ್.
ಇಲ್ಲಿ ಹಿಮ್ ಅಂತ ಇದೆ, ಅವನಿಗೆ ಹಿಮ್ ಅಂತ ಯೂಸ್ ಮಾಡಿದ್ದೀವಿ. ಅವಳು ಇದ್ದಿದ್ರೆ ಹರ್ ಅಂತ ಯೂಸ್ ಮಾಡ್ಬೋದಾಗಿತ್ತು. ಸೊ ಅದನ್ನು ನೀವೇ ತಿಳ್ಕೊಂಡು ಹೇಳಬೇಕಾಗತ್ತೆ. ಅವನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಐ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಹಿಮ್. ಐ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಹಿಮ್. ನೀವು ಹೇಳಿ. ನೀವೆಂದಾದರೂ ಅವನನ್ನು ಭೇಟಿ ಮಾಡಿದೀಯಾ? ಹ್ಯಾವ್ ಯು ಎವರ್ ಮೆಟ್ ಹಿಮ್? ಹ್ಯಾವ್ ಯು ಎವರ್ ಮೆಟ್ ಹಿಮ್? ಈಗ ನೀವು ಹೇಳಿ. ನಾನು ಅವನನ್ನು ಭೇಟಿ ಮಾಡಿದ್ದೀನಿ. ಐ ಹ್ಯಾವ್ ಮೆಟ್ ಹಿಮ್. ಐ ಹ್ಯಾವ್ ಮೆಟ್ ಹಿಮ್. ಈಗ ನೀವು ಹೇಳಿ. ನಾನು ಅವನನ್ನು ಯಾವತ್ತೂ ಭೇಟಿ ಮಾಡಿಲ್ಲ. ಐ ಹ್ಯಾವ್ ನೆವರ್ ಮೆಟ್ ಹಿಮ್. ಐ ಹ್ಯಾವ್ ನೆವರ್ ಮೆಟ್ ಹಿಮ್. ನೀವು ರಿಪೀಟ್ ಮಾಡಿ. ನಾನು ಅವರನ್ನ ಮುಂಚೆ ಯಾವತ್ತೂ ಭೇಟಿಯಾಗಿಲ್ಲ. ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ನೀವು ರಿಪೀಟ್ ಮಾಡಿ. ನೀವು ಇದರ ಬಗ್ಗೆ ಕೇಳಿದ್ದೀರಾ? ಹ್ಯಾವ್ ಯು ಹರ್ಡ್ ಆಫ್ ಇಟ್? ಹ್ಯಾವ್ ಯು ಹರ್ಡ್ ಆಫ್ ಇಟ್? ನೀವು ರಿಪೀಟ್ ಮಾಡಿ. ಮುಂಚೆ ನೀವು ಇದರ ಬಗ್ಗೆ ಕೇಳಿದ್ರಾ? ಹ್ಯಾವ್ ಯು ಹರ್ಡ್ ಆಫ್ ಇಟ್ ಬಿಫೋರ್? ಹ್ಯಾವ್ ಯು ಹರ್ಡ್ ಆಫ್ ಇಟ್ ಬಿಫೋರ್? ಈಗ ನೀವು ಹೇಳಿ. ನಾನು ಇದರ ಬಗ್ಗೆ ಕೇಳಿದ್ದೇನೆ. ಐ ಹ್ಯಾವ್ ಹರ್ಡ್ ಆಫ್ ಇಟ್. ಐ ಹ್ಯಾವ್ ಹರ್ಡ್ ಆಫ್ ಇಟ್. ಈಗ ನೀವು ಹೇಳಿ. ನಾನು ಇದರ ಬಗ್ಗೆ ಕೇಳಿಲ್ಲ. ಐ ಹ್ಯಾವೆಂಟ್ ಹರ್ಡ್ ಆಫ್ ಇಟ್. ಐ ಹ್ಯಾವೆಂಟ್ ಹರ್ಡ್ ಆಫ್ ಇಟ್. ನೀವು ರಿಪೀಟ್ ಮಾಡಿ. ನೀವು ಯಾವತ್ತಾದರೂ ಇದರ ಬಗ್ಗೆ ಕೇಳಿದ್ದೀರಾ? ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಎವರ್ ಹರ್ಡ್ ಆಫ್ ಇಟ್? ಹ್ಯಾವ್ ಯು ಎವರ್ ಹರ್ಡ್ ಆಫ್ ಇಟ್? ಈಗ ನೀವು ಹೇಳಿ. ನಾನು ಇದರ ಬಗ್ಗೆ ಯಾವತ್ತೂ ಕೇಳಿಲ್ಲ. ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಇಟ್. ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಇಟ್. ಇವಾಗ ನಿಮ್ಮ ಸರದಿ. ನಾನು ಯಾವತ್ತೂ ಇದರ ಬಗ್ಗೆ ಕೇಳಿಯೂ ಇಲ್ಲ. ಐ ಹ್ಯಾವ್ ನೆವರ್ ಈವನ್ ಹರ್ಡ್ ಆಫ್ ಇಟ್. ಐ ಹ್ಯಾವ್ ನೆವರ್ ಈವನ್ ಹರ್ಡ್ ಆಫ್ ಇಟ್. ನೌ ಇಟ್ಸ್ ಯುವರ್ ಟರ್ನ್. ನೀವು ಈ ಕಥೆ ಕೇಳಿದ್ದೀರಾ? ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಹರ್ಡ್ ದಿಸ್ ಸ್ಟೋರಿ? ಹ್ಯಾವ್ ಯು ಹರ್ಡ್ ದಿಸ್ ಸ್ಟೋರಿ? ನೌ ಇಟ್ಸ್ ಯುವರ್ ಟರ್ನ್. ನೀವು ಅಕಸ್ಮಾತ್ ಕೇಳಿದರೆ ನಿಮ್ಮ ಆನ್ಸರ್ ಹೌದು ಅನ್ನೋ ಆಗಿದ್ರೆ ಯೆಸ್ ಐ ಹ್ಯಾವ್, ಯೆಸ್ ಐ ಹ್ಯಾವ್. ರಿಪೀಟ್ ಮಾಡಿ. ನೀವು ಅಕಸ್ಮಾತ್ ಈ ಕತೆ ಕೇಳಿಲ್ಲ ಅಂದರೆ ನೋ ಐ ಹ್ಯಾವೆಂಟ್, ನೋ ಐ ಹ್ಯಾವೆಂಟ್. ರಿಪೀಟ್ ಮಾಡಿ. ನೋಡಿದ್ರಲ್ಲ, ಸೊ ತುಂಬ ಸಿಂಪಲ್ ಆಗಿರೋದು, ಈಸಿ ಆಗಿರುವಂಥದ್ದು, ಆರಾಮ ಮಾತಾಡುವಂತಹ, ನಾನು ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸಸ್ನೇ, ಅಂದರೆ ಮಾತುಗಳನ್ನೇ ಕನ್ನಡ ಮಾತನ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾತಾಡೋದು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೇ ಇದ್ದೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನಾನು ಇದೇ ನಿಮಗೆ ಕೇಳೋದು, ಪ್ಲೀಸ್ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ, ನನ್ನ ವೀಡಿಯೋಸ್ ಕಡೆಯಿಂದ, ನೀವು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿತ್ರೆ, ಆಮೇಲೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ರೆ, ಅದಕ್ಕಿಂತಲೂ ಖುಷಿ ನನಗೆ ಬೇರೆ ಏನೂ ಇಲ್ಲ. ಆಮೇಲೆ ನನಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ ಒಳಗೆ ನನಗೆ ತುಂಬ ತುಂಬ ಇಷ್ಟ. ಏನೇ ಡೌಟ್ಸ್ ಇದ್ದರೂ ಅದನ್ನು ಕೇಳಿ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಗೈಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ. ಆ್ಯಂಡ್ ನಮ್ಮ ಸ್ಲೋಗನ್, ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್, ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಗೈಸ್, ಬಾಯ್.